ಇವತ್ತಿಗೆ ವಿಕ್ರಮ್ ಲ್ಯಾಂಡರ್ ಚಂದ್ರನ ಅಂಗಳಕ್ಕೆ ಕಾಲಿಟ್ಟು 14 ದಿನಗಳು ಕಳೆದಿವೆ. ಚಂದ್ರನ ಮೇಲೆ ಇವತ್ತು ಕಡೆಯ ಸೂರ್ಯನ ಕಿರಣಗಳು ಬೀಳುವ ದಿನ. ಇವತ್ತು ವಿಕ್ರಮ್ ಲ್ಯಾಂಡರ್ನ ಬಗ್ಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಸ್ರೋನವರು. ಈಗ ವಿಕ್ರಮ್ ಲ್ಯಾಂಡರ್ ಯಾವ ಪರಿಸ್ಥಿತಿಯಲ್ಲಿದೆ ಮತ್ತು ಇಸ್ರೋದವರು ಏನು ಮಾಡಲಿದ್ದಾರೆ ಎಲ್ಲವನ್ನು ತಿಳಿದುಕೊಳ್ಳುವ ಮುನ್ನ ಚಂದ್ರಯಾನ್ 2 ಮೇಲೆ ಇಸ್ರೋ ವಿಜ್ಞಾನಿಗಳ ಪರಿಶ್ರಮ ನಿಮಗೆ ಮೆಚ್ಚುಗೆಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಇಡೀ ದೇಶವೇ 14 ದಿನಗಳ ಹಿಂದೆ ಚಂದ್ರಯಾನ್ 2ಗಾಗಿ ಕಾದು ಕುಳಿತು ಆ ಕ್ಷಣಗಳನ್ನು ವೀಕ್ಷಿಸುತ್ತಿದ್ದರು. ಆದರೆ ವಿಕ್ರಮ್ ಲ್ಯಾಂಡರ್ ಸಂಪರ್ಕ ಕಳೆದುಕೊಂಡಿತ್ತು. ವಿಕ್ರಮ್ ಲ್ಯಾಂಡರ್ ಅನ್ನು ಪತ್ತೆ ಹಚ್ಚಲು ಇಸ್ರೋ ಸೇರಿದಂತೆ ನಾಸಾ ಕೂಡ ಹರಸಾಹಸ ಪಟ್ಟಿತು. ಇವತ್ತು ಚಂದ್ರನ ಮೇಲೆ ಸೂರ್ಯ ಮುಳುಗಲಿದ್ದಾನೆ. ನಿಮಗೆ ಗೊತ್ತಿರಲಿ, ಚಂದ್ರನ ಮೇಲೆ 14 ದಿನ ಬೆಳಕಿದ್ದರೆ ಇನ್ನ ಉಳಿದ 14 ದಿನ ಕತ್ತಲು ಆವರಿಸಿರುತ್ತದೆ. ಅದಕ್ಕೆ ಇವತ್ತು ವಿಕ್ರಮ್ ಲ್ಯಾಂಡರ್ ಅನ್ನು ಸಂಪರ್ಕಿಸಲು ನಮಗೆ ಕೊನೆಯ ದಿನವಾಗಿತ್ತು. ಇಸ್ರೋ ಸೇರಿದಂತೆ ನಾಸಾದ ಡೀಪ್ ಸ್ಪೇಸ್ ನೆಟ್ವರ್ಕ್ ನಿಂದ ರೇಡಿಯೋ ಸಿಗ್ನಲ್ ಕಳುಹಿಸಿದರೂ ಸಹ ವಿಕ್ರಮ್ ಲ್ಯಾಂಡರ್ ಸ್ಪಂದಿಸಲೇ ಇಲ್ಲ. ಇಸ್ರೋದವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಇವತ್ತು ನಮಗೆ ಕೊನೆಯ ದಿನವಾಗಿದ್ದು ವಿಕ್ರಮ್ ಲ್ಯಾಂಡರ್ ನಿಂದ ಸಿಗ್ನಲ್ ಸಿಗಲಿಲ್ಲ. ಇನ್ನು 14 ದಿನಗಳು ಕತ್ತಲೇ ಇರುವ ಕಾರಣ ಚಂದ್ರನಲ್ಲಿ -150 ರಿಂದ -200 ಡಿಗ್ರಿ ತಾಪಮಾನ ಇರುತ್ತದೆ. ಆದ್ದರಿಂದ ವಿಕ್ರಮ್ ಲ್ಯಾಂಡರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಮತ್ತೆ 14 ದಿನಗಳು ಕಳೆದ ನಂತರವೇ ವಿಕ್ರಮ್ ಲ್ಯಾಂಡರ್ ನನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತೇವೆ. ಚಂದ್ರಯಾನ್ 2 ಫೇಲ್ಯೂರ್ ಆಗಿಲ್ಲ, ಅದು ಸಕ್ಸಸ್. ಏಕೆಂದರೆ ಆರ್ಬಿಟರ್ ಇನ್ನು ಚಂದ್ರನ ಸುತ್ತ ಸುತ್ತುತ್ತಲೇ ಇದೆ ಮತ್ತು ಹಲವು ವಿಷಯಗಳನ್ನು ನಮಗೆ ಕಳುಹಿಸಲಿದೆ ಎಂದು ಇಸ್ರೋದ ಅಧ್ಯಕ್ಷರಾದ ಶಿವನ್ ರವರು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ನಮ್ಮ ತಪ್ಪುಗಳಿಂದ ಕಲಿತು ಮತ್ತಷ್ಟು ದೊಡ್ಡ ದೊಡ್ಡ ಮಿಷನ್ಗಳನ್ನು ಮುಂದಿನ ದಿನಗಳಲ್ಲಿ ಇಸ್ರೋ ಕೈಗೊಳ್ಳಲಿದೆ. ನೀವು ಕೂಡ ಇಸ್ರೋದವರಿಗೆ ಸಪೋರ್ಟ್ ಮಾಡೋ ಹಾಗಿದ್ರೆ ಜೈ ಹಿಂದ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.